ಧರಣಿ ಮಂಡಲ ಮಧ್ಯದೊಳಗೆ ಪಾತ್ರದಲ್ಲಿ ಮಧ್ಯದೊಳಗೆ ಸಿನಿಮಾದಲ್ಲಿ ನನ್ನ ಪಾತ್ರದ್ದು ಪೋಸ್ಟರ್ ನೀವು ನೋಡ್ಬೋದು. ತುಂಬ ಡಿಫ್ರೆಂಟ್ ಆಗಿರುವಂಥ ಕ್ಯಾರೆಕ್ಟರ್ ನಾನು ಇಲ್ಲಿವರೆಗೂ ಏನೇನು ಮಾಡಿದ್ದೀನಿ ಸಿನಿಮಾಗಳಲ್ಲಿ, ಒಂದು ಕಾಲೇಜ್ ಹುಡುಗಿ ಅಥವಾ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರಗಳನ್ನು ಬಿಟ್ಟು ಈ ಥರ ಲುಕ್ಕಲ್ಲಿ ನಾನು ಕಾಣಿಸ್ಕೊಂಡಿರೋದು ಮೊದಲನೇ ಬಾರಿ. ಆ್ಯಂಡ್ ಶ್ರೀಧರ್ ಅವರು ನಮ್ಮ ಮನೆಗೆ ಬಂದು ನನಗೆ ಕತೆ ಹೇಳಿದಾಗ ತುಂಬ ನೀಟಾಗಿ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕತೆ ಹೇಳಿದರು ನನಗೆ. ಆ್ಯಂಡ್ ಈ ಥರ ಪಾತ್ರ ಅಂತ ಹೇಳಿದಾಗ ನನಗೆ ಒಂಥರ ಆಶ್ಚರ್ಯ ಆಯಿತು, ಬಿಕಾಸ್ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಈ ಥರ ಪಾತ್ರನ ನಾನು ಮಾಡ್ತೀನಿ ಆ್ಯಂಡ್ ಈ ಲುಕ್ನ ಕ್ಯಾರಿ ಆಫ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ದಟ್ ಕಾನ್ಫಿಡೆನ್ಸ್ ಇನ್ ಮೀ, ನನ್ನ ಬೇರೆ ರೀತಿ ತೋರ್ಸೋಕ್ಕೆ ಆಡಿಯನ್ಸ್ಗೆ. ಆ್ಯಂಡ್ ನನಗೆ ತುಂಬ ಖುಷಿ ಇದೆ, ಬಿಕಾಸ್ ಈ ಲುಕ್ ಮೇಲೆ ನಾವು ತುಂಬ ವರ್ಕ್ ಮಾಡಿದ್ದೀವಿ, ತುಂಬ ಲುಕ್ ಟೆಸ್ಟ್ಗಳು, ಸ್ಕ್ರೀನ್ ಟೆಸ್ಟ್, ಪ್ರತಿಯೊಂದು ಆ ಹೇರಿಂದ ಹಿಡಿದು ಆ್ಯಟಿಟ್ಯೂಡ್, ಆ ಕಾಸ್ಟ್ಯೂಮ್ಸ್, ಐಬ್ರೋ ಕಟ್ ಆಗಿರಲಿ ಅಥವಾ ಪ್ರತಿಯೊಂದು ಏನೇನು ಸಣ್ಣ ಸಣ್ಣ ಎಲಿಮೆಂಟ್ಸ್ ಕಾಣಿಸುತ್ತೆ ಆ ಕ್ಯಾರೆಕ್ಟರಲ್ಲಿ, ಅದ್ರ ಮೇಲೆ ತುಂಬ ವರ್ಕ್ ಮಾಡಿದ್ದಾರೆ. ತುಂಬ ರೆಫರೆನ್ಸಸ್ಗಳನ್ನ, ತುಂಬ ಟ್ರಯಲ್ ಆ್ಯಂಡ್ ಎರರ್ಸ್ ತುಂಬ ಮಾಡಿದ್ದೀವಿ. ಆ್ಯಂಡ್ ಪಾತ್ರ ತುಂಬ ಚೆನ್ನಾಗಿದೆ, ತುಂಬ ಬೋಲ್ಡ್ ಆಗಿ, ತುಂಬ ವೆರಿ ಬೋಲ್ಡ್ ಆ್ಯಂಡ್ ತುಂಬ ಧೈರ್ಯ ಇರುವಂಥ ಪಾತ್ರ, ಯಾರಿಗೂ ಕೇರ್ ಮಾಡದೇ ಇರುವಂಥ ಪಾತ್ರ. ಸೊ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು ಈ ಥರ ಪಾತ್ರನ ನಿಭಾಯಿಸೋಕ್ಕೆ. ಆ್ಯಂಡ್ ನನಗೆ ತುಂಬ ಖುಷಿ ಇದೆ, ಬಿಕಾಸ್ ಸಿನಿಮಾನ ಸ್ವಲ್ಪ ಮಟ್ಟಿಗೆ ನೋಡಿದ್ದೀವಿ ಆ್ಯಂಡ್ ಚೆನ್ನಾಗಿ ಬಂದಿದೆ ಸಿನಿಮಾನೂ ಕೂಡ. ಆ್ಯಂಡ್ ನವೀನ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಯಿತು, ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು. ಬಟ್ ತುಂಬ ಸಪೋರ್ಟಿವ್ ಆಗಿದ್ದರು ಆ್ಯಂಡ್ ನಮ್ಮಿಬ್ರದ್ದು ಪಾತ್ರ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ, ದ ಕೆಮಿಸ್ಟ್ರಿ, ಎವ್ರಿಥಿಂಗ್. ಸೊ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ಪಾತ್ರ ಮಾಡಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ, ಇವಾಗಷ್ಟೇ ಸಾಂಗ್ ಕೂಡ ರಿಲೀಸ್ ಮಾಡಿದ್ದೀವಿ, ಲಿರಿಕಲ್ ವಿಡಿಯೋ ವಿತ್ ಸ್ವಲ್ಪ ವಿಡಿಯೋ ಲಿರಿಕ್ಸ್ ಜೊತೆನೂ ಕೂಡ. ಸೊ ಬಹುಶಃ ನೀವೆಲ್ಲರೂ ಸಾಂಗ್ ನೋಡಿರ್ತೀರ ಆ್ಯಂಡ್ ನಿಮಗೆ ಒಂದು ಸಣ್ಣ ಗ್ಲಿಮ್ಸ್ ಸಿಕ್ಕಿರುತ್ತೆ ನಮ್ಮ ಸಿನಿಮಾದು ಯಾವ ಥರ ಇರ್ಬೋದು ಸಿನಿಮಾ ಅಂತ. ಬಿಕಾಸ್ ಅದಕ್ಕಿಂತ ಬಿಫೋರ್ ಕೂಡ ನಾವೊಂದು ದಿವಾಲಿಗೆ ಕೂಡ ಸಣ್ಣ ಗ್ಲಿಮ್ಸ್ ಥರ, ಟೀಸರ್ ಥರ ಬಿಟ್ಟಿದ್ವಿ. ಸೊ ಯಾ, ಇದು ನಮ್ಮ ಸಿನಿಮಾ. ಹೌದು, ಒಂದೇ ಶಾಟಲ್ಲಿ ಬರೋದು. ಆ್ಯಂಡ್ ಆದಮೇಲೆ ಫೇಕ್ ಸ್ಮೋಕ್ ಯೂಸ್ ಮಾಡಿದ್ದೀವಿ ಅಷ್ಟೇ ಕೆಲವೊಂದಕ್ಕೆ, ಬಟ್ ಒಂದೇ ಸೇರಿದ್ದೀವಿ. ನನಗೆ ಈ ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟ್, ಬಿಕಾಸ್ ಇದು ತುಂಬ ಈ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ ಅಂತ ನನಗೆ ತುಂಬ ಖುಷಿ ಇದೆ. ಬಿಕಾಸ್ ತುಂಬ ಒಳ್ಳೆ ಒಳ್ಳೆ ನಟರ ಜೊತೆ ವರ್ಕ್ ಮಾಡೀನಿ, ತುಂಬ ಒಳ್ಳೆ ಡೈರೆಕ್ಟರ್ ಆ್ಯಂಡ್ ಒಂದು ಯಂಗ್ ಟೀಮ್, ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಕೇಶ್ ಅವರು. ಆ್ಯಂಡ್ ಈ ಸಿನಿಮಾದಲ್ಲಿ ಈ ಥರ ಪಾತ್ರ ನನಗೆ ಸಿಕ್ಕಿದ್ದು ನನಗೆ ತುಂಬ ಖುಷಿ ಇದೆ. ಬಿಕಾಸ್ ಯಾವಾಗಲೂ ನಾನು ಒಂದು ನಟಿಯಾಗಿ ಬೇರೆ ಬೇರೆ ಥರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹುಡುಕ್ತಾ ಇರ್ತೀನಿ. ಆ್ಯಂಡ್ ಇಂಥ ಯಂಗ್ ಡೈರೆಕ್ಟರ್ಸ್ ಬಂದು ಇಷ್ಟು ಒಳ್ಳೆ ಒಳ್ಳೆ ಪಾತ್ರಗಳು ಕೊಟ್ಟಾಗ ಸುಮ್ಮನೆ ಮಾಡಿಸಿಲ್ಲ, ಕತೆಗೆ ಆಪ್ಟ್ ಆಗಿರುವಂಥ ಪಾತ್ರ, ಕತೆಗೆ ಆಪ್ಟ್ ಆಗಿರುವಂಥ ಬಿಹೇವಿಯರ್ಸ್ನ ಮಾಡಿಸಿದ್ದಾರೆ. ಅದು ಬಿಕಾಸ್ ಆಫ್ ಡಿಫ್ರೆಂಟ್ ಕಾರಣಗಳಿಂದ, ಬಿಕಾಸ್ ಇವಾಗಿನ ಜನ್ರೇಷನ್ ಅಥವಾ ಯಂಗ್ಸ್ಟರ್ಸ್ ಕೆಲವೊಂದು ಕಾರಣಗಳಿಂದ ಅಡಿಕ್ಷನ್ಗೆ ಇದಾಗಿರ್ತಾರೆ. ಸೊ ಆ ಥರ ಪಾತ್ರನ ನಾನು ನಿಭಾಯಿಸಿದ್ದೀನಿ ಈ ಸಿನಿಮಾದಲ್ಲಿ. ಆ್ಯಂಡ್ ನನಗೆ ತುಂಬ ಖುಷಿ ಇದೆ, ಬಿಕಾಸ್ ಇಂಥ ಒಳ್ಳೆ ಒಂದು ಕ್ರೈಮ್ ಡ್ರಾಮಾ, ಹೈಪರ್ ಲಿಂಕ್ ಸ್ಕ್ರೀನ್ ಪ್ಲೇ ಇರುವಂಥ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿದೆ. ಕತೆ ಕೇಳಿದಾಗಲೇ ತುಂಬ ಚೆನ್ನಾಗಿತ್ತು, ಬಿಗಿನಿಂಗಿಂದ ಎಂಡ್ವರೆಗೂ ತುಂಬ ಗ್ರಿಪ್ಟ್ ಆಗಿದ್ದೆ ನರೇಷನಲ್ಲೇ. ಆ್ಯಂಡ್ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ನನಗೆ ಇಂಥ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ನನ್ನ ಕರಿಯರಲ್ಲಿ ಅಂತ.